ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಮಮ್ಮಿ, ಹ್ಯಾಪಿ ಬರ್ಡೇ ಟು ಯು. ಏನು ಪೊಲೈಟ್ ಆಗಿ ಥ್ಯಾಂಕ್ ಯು ಅಂದ್ರೆ ನಾವು ಕತೆ ಹೇಳ್ತಾರ, ಹ್ಯಾಪಿ ಬರ್ಡೇ ಟು ಯು ಅಂತ ಇದೀವಿ. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಬರೀ ಗರ್ಲ್ಸೇ ಡೇ ಔಟ್ ಹೋಗ್ತಿದ್ವಿ, ಆ್ಯಂಡ್ ನಿಸರ್ಗ ನಮಗೆ ಆಚೆ ಕರ್ಕೊಂಡು ಹೋಗ್ತಿದ್ದಾಳೆ ಮೈಸೂರಿಗೆ. ಮೈಸೂರಲ್ಲಿ ಯಾವ ಒಂದು ಕೆಫೆಗೆ ಹೋಗ್ತಿದ್ವಿ, ಬಟ್ ನನಗೆ ಕೆಫೆ ಯಾವುದು ಅಂತ ನನಗಿನ್ನೂ ಪ್ರಾಪರಾಗಿ ಗೊತ್ತಿಲ್ಲ. ಸೊ ಇವಾಗ ಹೊರಡಬೇಕು, ಆಲ್ಮೋಸ್ಟ್ 12:00 ಆಗಿದೆ. ನಾನು ರೆಡಿಯಾಗಿದ್ದೀನಿ, ನನ್ನ ತಂಗಿ ಕಾಣ್ತಿದ್ದಾಳ, ಅವಳು ರೆಡಿಯಾಗಿದ್ದಾಳೆ, ಅವಳೇನೋ ಫೋಟೋಸ್ ತೊಗೋತಿದ್ದಾಳೆ, ಸಹನ ಆ ಕಡೆ ರೂಮಲ್ಲಿದ್ದಾಳೆ. ಸೊ ನಾವು 3 ಜನ ಹೊರಡ್ತಿದ್ದೀವಿ, ನಿಸರ್ಗ ನಮಗೆ ಡೈರೆಕ್ಟ್ ಬಸ್ ಸ್ಟಾಪಲ್ಲಿ ಸಿಗ್ತಾಳಂತೆ. ಸೊ ನಾವು ಬಸ್ಸಲ್ಲಿ ಹೋಗ್ತಿದ್ವಿ, ಹೇಗಿದ್ರು ಫ್ರೀ ಇದೆಲ್ಲ ಯುಟಿಲೈಸ್ ಮಾಡ್ಕೋಬೇಕಲ್ಲ ಅದಕ್ಕೆ. ಆ್ಯಂಡ್ ಯಸ್, ನಾವಿಬ್ಬರು ಇವತ್ತು ಒಂದೇ ಥರ ಟಾಪ್ ಹಾಕ್ಕೊಂಡಿರೋದು, ಆ್ಯಂಡ್ ಇದು ನನಗೆ ಸಹನವೇ ಕೊಡಿಸಿದ್ದು. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಕಾಣ್ತಿದ್ದೀವ? ಯಸ್, ನಾವು 3 ಜನ ರೆಡಿಯಾಗಿದ್ದೀವಿ, ಆ್ಯಂಡ್ ನಮ್ಮಿಬ್ರದ್ದು ಒಂದೇ ಥರ. ಇವಳು ನಂಗೆ ಸಖತ್ ಇಷ್ಟ ಅಲ್ಲ, ಪ್ರೀತಿಯಾಗಿ ಕಾಣ್ತಿದ್ದಾಳೆ ನನ್ನ ತಂಗಿಯೆಲ್ಲ. ಪ್ಲೀಸ್ ಸೃಷ್ಟಿ ಮಗುಗೆ ಯಾಕೆ ಏನಾಗುತ್ತೆ, ಹಿಂಗೆಲ್ಲ ಮಾಡ್ಬೇಡ, ಹಾಕ್ಬೇಡ ಅಂತೆ. ನಮ್ಮ ಮಗುಗೆ ದೃಷ್ಟಿ ಆಗುತ್ತೆ, ಯಾರು ದೃಷ್ಟಿ ಮಾಡಬೇಡಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ನೀವ್ ಏನೇನು ಅನ್ಕೊಂಡಿದ್ರೆ ಅದೆಲ್ಲ ಆಗ್ಲಿ, ನಾನ್ ನಿಮ್ ಬರ್ತಡೇ ಬರಕ್ಕ. ಆಯ್ತು, ಬಾಯ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನೆಕ್ಸ್ಟ್ ಬಂದ್ರೆ ಆದ್ರೆ ಬರ್ತೀನಿ. ನಾ ಫ್ರೀ ಮಾಡ್ಕೋಬಾ, ಬಾನಾರ್ ಸಿಂಗ್ ಒಂದು ಶನಿವಾರ ಹೋಗುತ್ತಾರ. ಸರಿ ಮೇಡಮ್, ಬಾಯ್, ಹುಷಾರು, ಬಾಯ್ ಬಾಯ್ ಬಾಯ್, ಥ್ಯಾಂಕ್ಸ್. ಹಾಯ್, ಬೇಗ ಬನ್ನಿ. ಹಾಂ, ಬೇಗ ಬನ್ನಿ. ಓಕೆ ಬಾಯ್. ಇನ್ನೂ ಹೊರಟೇ ಇಲ್ಲ, ಬೇಗ ಬನ್ನಿ ಅಂದರೆ ಬಾಯ್. ಹೇಳು ಕಾಸ್ಟ್ ಆಫ್ ಯೋರ್ ಔಟ್ಫಿಟ್ ಹೇಳು ಎಷ್ಟು ಅಂತ. ಫಸ್ಟ್ ಇಲ್ಲಿಂದ ಟಾಪ್ 400, ಓಕೆ, ಪ್ಯಾಂಟ್ 900, ಓಕೆ, 500, ಆ್ಯಂಡ್ ಯಾ ಬ್ಯಾಗ್ 400, 800 ಪ್ಲಸ್ 900, 1700, 1700 ಪ್ಲಸ್ 500, 2200 ರುಪೀಸಿಗೆ ಬೆಳ್ಳೆ ಬಾಳ್ತೀಯ ನೀನು. ಅದು 2K ಏನೋ. ಓಕೆ, ಹೆಣ್ಮಗು ಹೆಣ್ಮಗು ಚೆನ್ನಾಗಿ ಕಾಣ್ತಾ ಇದೆಯಾ? ಏ, ಇವಳೇನೆ ಅಷ್ಟು ದೂರ ಹೋಯ್ತು ಅವಳೆ. ಎಷ್ಟೇ ಟೈಮು ನಿನ್ನ ವಾಚಲ್ಲಿ? 1:05. ನೀನು ಎಷ್ಟೊತ್ತಿಗೆ ಬರ್ತೀನಿ ಅಂದಿದ್ದು? ಇಲ್ಲ, ನನಗೆ ಬಾ ಟೈಮಿಗೆ ಬಸ್ ಇಲ್ವಲ್ಲ. ಬಸ್ ಇಲ್ಲ, ಈಗ ಬಾ ಅಂದ್ರೆ ಹಿಂಗಿನ್ನು ಹಾಕೊಂಡು ಹೋಗಕ್ಕಾಗುತ್ತ? ಏನಾಗಲ್ಲ ಬಾರೆ. ಇವಾಗ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ನಾವು 5 ಮೆಂಬರ್ಸ್ ಇದ್ವಿ, ಪಪ್ಪ ಅಮ್ಮು ಆ್ಯಂಡ್ ನನ್ನ ತಂಗಿ ಬೇರೆ ಆಟೋಲಿ ಬರ್ತಿದ್ದಾರೆ. ನಾವು 3 ಜನ ಕ್ಯಾಬಲ್ಲಿ ಹೋಗ್ತಾ ಇದ್ದೀವಿ. ಸೊ ಇನ್ನೂ ಎಷ್ಟೊತ್ತಾಗುತ್ತೆ? ಒಂದು 5 ಮಿನಿಟ್ಸ್ ಆಗುತ್ತೆ ಅನಿಸುತ್ತೆ ಹೋಗೋಷ್ಟು.
ಫೈನಲಿ ರೀಚ್ ಆದ್ವಿ. ಇವತ್ತು ನಾವು ಬಂದಿರೋದು ದ ಶೀಶಾ ಲಾಂಚ್. ಯಾವ ಏರಿಯಾ ಇದು? ಆದಿಪಂಪ ರೋಡ್, ವಿ ವಿ ಮೊಹಲ್ಲಲ್ಲಿರೋದು. ಆ್ಯಂಡ್ ಮಿಸ್ ನಿಸರ್ಗ ನಮಗೆ ಇವತ್ತು ಸ್ಪಾನ್ಸ್ ಮಾಡಿಸ್ತಾ ಇರೋದು. ಥ್ಯಾಂಕ್ ಯು ಇನ್ ಅಡ್ವಾನ್ಸ್. ಹೋಗ್ತೀವ ಇಷ್ಟು ಪುಟಾಣಿ ಲಿಫ್ಟ್ ಅಲ್ಲಿ. ಸಾಗರ ಸೆಕೆಂಡ್ ಫ್ಲೋರು, ಫಸ್ಟ್ ಫ್ಲೋರಿಗೆ ಆಗ್ತದೆ. ಸಿಂಗಲ್ ಪಾಟ್ ವಿತ್ ಐಸ್ ಬೇಸ್ಡ್ ಟೂ ವೆಜಿಟೇಬಲ್ ಟೂ ಸಾಫ್ಟ್ ಡ್ರಿಂಕ್ಸ್ ಓಕೆನಾ? ಏನಕ್ಕ? ಸಿಂಗಲ್ ಪಾಟ್ ವಿತ್ ಐಸ್ ಬೇಸ್ ಟೂ ವೆಜ್ ಸ್ಟ್ಯಾಟರ್ಸು ಟೂ ಸಾಫ್ಟ್ ಡ್ರಿಂಕ್ಸ್ 750. ಎನಿಥಿಂಗ್ ಇಸ್ ಫೈನ್ ಅಕ್ಕ. ಇಸ್ ಇಟ್ ಓಕೆ? ಯಾ ಓಕೆ, ಡನ್. ಕಾಲ್ ಹಿಮ್. ಆ್ಯಂಡ್ ನಾವಿವತ್ತು ಶೀಶಾ ಲಾಂಚಿಗೆ ಬಂದಿದ್ವಿ ಮೈಸೂರಲ್ಲಿ. ಇವಾಗ ನಮ್ಮದು ಪಾರ್ಟಿ ಎಲ್ಲ ಮುಗೀತು, ರಿಟರ್ನ್ ಮಂಡ್ಯಕ್ಕೆ ಹೋಗ್ತಾ ಇದ್ವಿ. ಟೈಮ್ ಆಲ್ಮೋಸ್ಟ್ 5:00 ಆಗ್ತಿದೆ. ನಂಗೆ ಅಲ್ಲಿ ಒಳಗಡೆ ಯಾವುದೇ ರೀತಿಯಾದಂಥ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಿಲ್ಲ, ಯಾಕೆಂದರೆ ಅಲ್ಲಿ ಒಳಗಡೆ ಅವ್ರು ಏನಷ್ಟು ಲೈಟ್ ಅರೇಂಜ್ಮೆಂಟ್ಸ್ ಎಲ್ಲ ಏನೂ ಮಾಡಿರಲಿಲ್ಲ, ಫುಲ್ಲು ಡಾರ್ಕ್ ಆಗಿತ್ತು. ಸೊ ಅದಕ್ಕೆ ನಾನು ಒಳಗಡೆ ಯಾವುದೇ ರೀತಿಯಾದಂಥ ವೀಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ಟೈಮ್ ಆಲ್ಮೋಸ್ಟ್ 5:00 ಆಗ್ತಾಯಿದೆ, ಇವಾಗ ಹೊರಡ್ತಿದ್ದೀವಿ. ಸಹನ ಇಲ್ಲಿಂದ ಹೀಗೆ ಬ್ಯಾಂಗ್ಳೂರಿಗೆ ಹೋಗ್ತಾಳೆ, ನಾವು 3 ಜನ ಮತ್ತು ನನ್ನ ತಂಗಿ ಒಳಗಡೆ ಇದ್ದಾಳೆ. ಸೊ ನಾವಿಷ್ಟು ಜನ ರಿಟರ್ನ್ ಮಂಡ್ಯಾಗೆ ಹೋಗ್ತಿದ್ದೀವಿ. ಸೊ ಮನೆಗೆ ಹೋಗಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಸಹನಾಗೆ ಬಾಯ್ ಹೇಳೋಣ, ಅವಳು ಹೊರಡ್ತಿದ್ದಾಳೆ. ಬಾಯ್ ಸಹನ. ಏನು ಓದ್ತಿದ್ದಾನೆ, ಏನು ಹೋಯ್ತಾನೆ, ಏನು ಮಾಡ್ತೀನಿ. ಫ್ರಿಡ್ಜ್ ಅಂತ ಲಿಫ್ಟ್ ಆಗಲ್ಲ ಆದ್ರೆ ಎಲ್ಲೋಗುತ್ತೆ. ಸೇಮ್ ಬಂದಿದ್ದಾಯಿತು. ನಾನು ಆ್ಯಕ್ಚುಲಿ ಒಂದು ಗರ್ಲ್ಸ್ ಡೇ ಔಟ್ ಆದರೆ ಯಾವ ಥರ ಇರುತ್ತೆ ಅಂತ ಹೇಳಿ ಲೈಕ್ ತೋರಿಸೋಣ ಅಂತೇಳಿ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಬಟ್ ಆದರೆ ಆ ಒಂದು ಕೆಫೆಯಲ್ಲಿ ಯಾವುದೇ ರೀತಿಯಾದಂಥ ಲೈಟಿಂಗ್ಸೇ ಇರಲಿಲ್ಲ, ಯಾಕೆಂದರೆ ಅವ್ರು ಒಳಗಡೆ ಫುಲ್ಲು ಡಾರ್ಕ್ ಥೀಮಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ನಾನು ಒಳಗಡೆ ಏನೂ ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲಿಲ್ಲ. ಆ್ಯಂಡ್ ಫುಡ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಚೆನ್ನಾಗಿತ್ತು, ಆ್ಯಂಡ್ ಟೇಸ್ಟಿ ಆಗಿತ್ತು, ಆ್ಯಂಡ್ ಅಫೋರ್ಡಬಲ್ ಆಗಿತ್ತು. ಸೊ ಯಾರಾದರೂ ಮಂಡ್ಯ ಮೈಸೂರು ನಿಯರ್ ಬೈ ಇದ್ದರೆ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ದ ಶೀಶಾ ಲಾಂಚ್ ಅಂತ ಹೇಳಿ ಆದಿ ಪಂಪ ರೋಡ್, ವಿ ವಿ ಮೊಹಲ್ಲಾ. ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿಗೆ ಒಂದು ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಓಪ್ ನೀವೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.